ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ವ್ಲಾಗಲ್ಲಿ ಮೇಯ್ನಾಗಿ ನಿಮಗೆ ಸಿಗುವಂಥ ಕಾಂಟೆಂಟ್ ಬಂದ್ಬಿಟ್ಟು, ಸೊ ಏನಾಯಿತು ಸುಪ್ರಿಯಾ ಮದುವೆ ವಿಚಾರ ಎಲ್ಲಿಗೆ ಬಂತು, ಹೆಣ್ಣು ಹೊಡಿದಾಯ್ತು, ಅವರು ಗಂಡಿನ ಮನೆಗೆ ಬಂದಿದ್ದಾಯ್ತು, ಮುಂದೆ ಏನು ಅಂತ ಕೂಡ ತುಂಬ ಜನ ಕ್ವೆಶನ್ಸ್ನ ಕೇಳ್ತಾ ಇದ್ರಿ. ಸೊ ಎಸ್, ಅವ್ರ ಮನೆಗೆ ನಾವು ಹೋಗಿದ್ದಾಯ್ತು, ನಮ್ಮ ಮನೆಗೆ ಅವ್ರು ಬಂದಿದ್ದಾಯ್ತು, ಆ್ಯಂಡ್ ಎಂಗೇಜ್ಮೆಂಟ್ ಡೇಟ್ ಕೂಡ ಫಿಕ್ಸ್ ಆಯಿತು. ಸೊ ಫ್ರೆಂಡ್ಸ್, ನನ್ನ ಮೈದನ ಎಂಗೇಜ್ಮೆಂಟ್ ಡೇಟ್ ಕೂಡ ಫಿಕ್ಸ್ ಆಗಿದೆ. ಯಾವತ್ತು ಏನು ಎತ್ತ ಅಂತಾರ ನನಗೆ ಮುಂದೆ ವ್ಲಾಗಲ್ಲಿ ತಿಳಿಸ್ತೀನಿ. ಕಂಪ್ಲೀಟಾಗಿ ವ್ಲಾಗ್ನ ನೋಡಿ. ಆ್ಯಂಡ್ ತುಂಬ ತಯಾರಿಗಳು ನಡೀತಾ ಇದೆ, ಮಾಡ್ತಾ ಇದ್ದೀವಿ, ಒಂದೊಂದಾಗಿ ಎಲ್ಲ ಮಾಡ್ತಾನೇ ಇದ್ದೀವಿ. ಸೊ ತುಂಬ ಕಡಿಮೆ ಟೈಮ್ ಇರೋದ್ರಿಂದ ತುಂಬ ಬೇಗ ಬೇಗನೆ ಪ್ರತಿಯೊಂದನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಎಂಗೇಜ್ಮೆಂಟ್ ಇರೋದ್ರಿಂದ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಲೈಕ್ ತುಂಬ ಕಡಿಮೆ ಟೈಮ್ ಇದೆ ಎಂಗೇಜ್ಮೆಂಟ್ಗೆ ಅಂತ ಹೇಳಿಬಿಟ್ಟು ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಓಡಾಟ ಒಂದು ಸ್ವಲ್ಪ ಜಾಸ್ತಿನೇ ಇದೆ. ಅದಕ್ಕೇ ನಾನು ನಿಮ್ಮ ಜೊತೆ ಈ ಥರ ಡೈಲಿ ವ್ಲಾಗ್ ಶೇರ್ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ವ್ಲಾಗ್ಸ್ ಪೆಂಡಿಂಗ್ ಆಗ್ತಾ ಇದೆ. ಬಿಕಾಸ್ ಇವಾಗ ಎಂಗೇಜ್ಮೆಂಟ್ ತುಂಬ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಇರೋದ್ರಿಂದ ತುಂಬ ಹೊರಗಡೆ ಶಾಪಿಂಗ್ ಹೋಗೋದು ಮತ್ತು ಬೇರೆ ಬೇರೆ ಕೆಲಸಗಳೆಲ್ಲ ತುಂಬ ಜಾಸ್ತಿ ಇರುತ್ತಲ್ವಾ. ಸೊ ಅದಕ್ಕೇ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಬಟ್ ಎಲ್ಲಾನು ರೆಕಾರ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ನನ್ನಿಂದ ಆದಷ್ಟು ನಾನು ರೆಕಾರ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ದಟ್ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ. ಒಂದು ಸ್ವಲ್ಪ ತಡ ಆದರೂ ನಾನು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಆನ್ ಟೈಮಲ್ಲಿ ಶೇರ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ನಾವು ವ್ಲಾಗ್ನ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಇವತ್ತು ನಾವು ವ್ಲಾಗ್ ಒಂಥರ ವೀಕ್ಲಿ ವ್ಲಾಗ್ ಥರನೂ ಮಾಡ್ತಾ ಇದ್ದೀನಿ. ಡೈಲಿ ವ್ಲಾಗ್ ಕಮ್ ವೀಕ್ಲಿ ವ್ಲಾಗ್ ಅಂತಲೂ ಹೇಳ್ಬೋದು ಇದನ್ನು. ಆ್ಯಂಡ್ ಅಪ್ಡೇಟ್ ವ್ಲಾಗ್, ಸೊ ಒಂಥರ ಆಲ್ ಇನ್ ಒನ್ ವ್ಲಾಗ್ ಇದು. ಒಂದು ಸ್ವಲ್ಪನೂ ಮಿಸ್ ಮಾಡ್ದಂತೆ ಕಂಪ್ಲೀಟಾಗಿ ವ್ಲಾಗ್ನ ನೋಡ್ಕೊಂಡು ಹೋಗಿ. ಇಫ್ ಬೈ ಚಾನ್ಸ್ ನಿಮಗೆ ಈ ಒಂದು 25 ಮಿನಿಟ್ಸ್ ವ್ಲಾಗ್ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ನೀವೇನು ಮಾಡ್ಬೋದು ಅಂದರೆ ಸ್ಕಿಪ್ ಮಾಡ್ತಾ ಹೋಗಬೇಡಿ. ನಿಮ್ಮ ಲೈಕ್ ಸೆಟ್ಟಿಂಗ್ಸಲ್ಲಿ ಹೋದರೆ ಅಲ್ಲಿ ಸ್ಪೀಡ್ ಅಂತ ಇರುತ್ತೆ. ಆ ಸ್ಪೀಡ್ನ ನೀವು 1.2x, 1.5, 1.75, 2x, ಸೊ ಈ ರೀತಿಯಾಗಿ ಸ್ಪೀಡ್ನ ಸೆಟ್ ಮಾಡ್ಕೊಬೋದು. ಸೊ ಆ ಥರ ಸ್ಪೀಡ್ನ ಸೆಟ್ ಮಾಡ್ಕೊಂಡು ನೋಡಿ, ನಿಮಗೆ ವ್ಲಾಗ್ ತುಂಬ ಸ್ಪೀಡಾಗೂ ಹೋಗುತ್ತೆ. ನಾನು ಹೇಳುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ಅಥವಾ ಪ್ರತಿಯೊಂದು ಏನೇ ಇರುತ್ತೋ ಅಲ್ಲ ಅದೆಲ್ಲ ನಿಮಗೆ ತಲುಪುತ್ತೆ. ಆ್ಯಂಡ್ ನಿಮ್ಮ ಒಂದು ಟೈಮ್ ಸ್ಪ್ಯಾಮ್ 25 ಮಿನಿಟ್ಸಿಂದ ಹಿಡಿದು 10 ಮಿನಿಟ್ಸಿಗೆ ಬಂದುಬಿಡುತ್ತೆ. ಓಕೆನಾ? ಸೊ ಈ ರೀತಿಯಾಗಿ ಮಾಡ್ಕೊಂಡು ಹೋಗಿ. ಬಟ್ ಸ್ಕಿಪ್ ಮಾಡ್ತಾ ಹೋಗ್ಬಿಡಿ, ಬಿಕಾಸ್ ಸ್ಕಿಪ್ ಮಾಡಿಬಿಡ್ತೀರಾ ಆ್ಯಂಡ್ ತುಂಬ ಇನ್ಫಾರ್ಮೇಷನ್ ಮಿಸ್ ಆಗಿಬಿಡುತ್ತೆ. ಮತ್ತು ಪದೇ ಪದೇ ಅದೇ ಕ್ವೆಶನ್ಸ್ ನನಗೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲೂ ಬರುತ್ತೆ. ಸೊ ಅದಕ್ಕಿಂತ ಸ್ಕಿಪ್ ಮಾಡ್ತಾ ಹೋಗಬೇಡಿ ಅಂತ ಹೇಳ್ತೀನಿ. ಬಿಕಾಸ್ ಲಾಸ್ಟ್ ಟೈಮ್ ನಾನು ಮಿಂತ್ರಾದು ಹಾಲ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ಆ ಟೈಮಲ್ಲಿ ತುಂಬ ಜನ ಲಿಂಕ್ಸು, ಪ್ರೈಸ್, ಅದು ಇದು ಎಲ್ಲ ಪ್ರತಿಯೊಂದು ಕೇಳ್ತಾ ಇದ್ದೀರಿ. ಸೊ ನಾನು ಪ್ರತಿಯೊಂದರದ್ದು ಲಿಂಕ್ಸ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ನನ್ನ ಲಾಸ್ಟ್ ವ್ಲಾಗಲ್ಲಿ. ಚೆಕ್ಔಟ್ ಮಾಡಿ, ಮಿಂತ್ರಾ ಹಾಲ್ ಲೈಕ್ ಈ ರೋಸ್ ನಡೀತಾ ಇತ್ತಲ್ಲ. ಸೊ ಅದರಲ್ಲಿ ನಾನು ತುಂಬ ಬೇಸಿಕ್ ಬಟ್ಟೆಗಳು ಅಂದರೆ ನೀವು ಕೂಡ ಅಷ್ಟೇ ಆರಾಮಾಗಿ ಅದನ್ನ ಪರ್ಚೇಸ್ ಮಾಡ್ಕೋಬೋದು. ಈ ಥರ ಆಫೀಸ್ ವೇರ್, ಕಾಲೇಜ್ ವೇರ್ ಬಟ್ಟೆಗಳು ಥರ ಬೇಸಿಕ್ ಬಟ್ಟೆನ ಪರ್ಚೇಸ್ ಮಾಡಿದ್ದು ಈ ಸತಿ. ಸೊ ಅದನ್ನು ನೋಡ್ಕೊಂಬಂದಿಲ್ಲ ಅಂದರೆ ಡೆಫಿನೆಟ್ಲಿ ಅದನ್ನು ಕೂಡ ಒಮ್ಮೆ ಚೆಕ್ಔಟ್ ಮಾಡಿ ಈ ಬ್ಲಾಗ್ ಮುಗಿದ್ಮೇಲೆ ಅದನ್ನು ಹೋಗ್ಬಿಟ್ಟು ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಬನ್ನಿ, ಎಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಡೇ ಆಫ್ ದ ವೀಕ್ ನಾವು ಏನು ಮಾಡಿದ್ವಿ, ಏನೆಲ್ಲ ಆಯಿತು ಅಂತ ನೋಡ್ಕೊಂಬನ್ನಿ. ಆ್ಯಂಡ್ ಅಪ್ಡೇಟ್ನ ನಾನು ನಿಮಗೆ ಆಮೇಲೆ ಕೊಡ್ತೀನಿ. ಸೊ ಫ್ರೆಂಡ್ಸ್, ಇದು ಬಂದು ಡೇ 1. ಆ್ಯಂಡ್ ನಾವು ಇವತ್ತು ಬಂದುಬಿಟ್ಟು ಒಂದು ರ್ಯಾಕ್ನ ತೊಗೊಳಕ್ಕೆ ಅಂತ ಹೋಗಿದ್ವಿ. ಬಿಕಾಸ್ ನಮ್ಮ ಡೋರ್ ಹತ್ರ ನೋಡಿದರೆ ಒಂದು ಎಂಟಿ ಸ್ಪೇಸ್ ಇದೆ. ನನಗೂ ಹಾಗೂ ಪುನೀತ್ಗೂ ಕೆಲವೊಂದು ಪ್ಲ್ಯಾನ್ಸ್ ಇತ್ತು. ಸೊ ಸೆಂಟರ್ ಟೇಬಲ್ ಮತ್ತು ರ್ಯಾಕ್ಸ್ ಇದೆಲ್ಲನೂ ತೊಗೊಬೇಕಿತ್ತು. ಆನ್ಲೈನ್ ಕೂಡ ನೋಡಿದ್ವಿ, ಬಟ್ ಫಸ್ಟ್ ಹೋಗ್ಬಿಟ್ಟು ನಮ್ಮ ಹತ್ತಿರದಲ್ಲಿರುವಂಥ ಈ ಥರ ಫರ್ನಿಚರ್ ಅಂಗಡಿನಲ್ಲೇ ನೋಡೋಣ ಅಂತ ಹೇಳ್ಬಿಟ್ಟು ಫರ್ನಿಚರ್ ಅಂಗಡಿಗೆ ಹೋಗಿದ್ವಿ. ಸೊ ಇಲ್ಲಿ ಬಂದರೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಥರ ಎಲ್ಲ ರ್ಯಾಕ್ಸ್ ಎಲ್ಲ ಸಿಕ್ಕಾಪಟ್ಟೆ ಇತ್ತು, ಚೆನ್ನಾಗಿತ್ತು ಕೆಲವೊಂದೆಲ್ಲ. ಸೊ ಇದನ್ನೆಲ್ಲ ನೋಡಿದ್ವಿ. ಆ್ಯಂಡ್ ಇದರಲ್ಲಿ ನಮಗೆ ಒಂದು ರ್ಯಾಕ್ ಇದೇನಿದೆಯಲ್ಲ ಅದು ತುಂಬ ಜಾಸ್ತಿನೇ ಇಷ್ಟ ಆಯಿತು. ಅದಾದ ನಂತರ ನಮಗೆ ಕನ್ಸೋಲ್ ಟೇಬಲ್ ಥರ ಬೇಕಿತ್ತು. ಯೂಶ್ವಲ್ ನಾನು ಆ್ಯಕ್ಚುಲಿ ರ್ಯಾಕ್ ಅಂತ ಅಲ್ಲ, ಕನ್ಸೋಲ್ ಟೇಬಲ್ ಥರ ತೊಗೊಳ್ಳೋಣ, ಅದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕನ್ಸೋಲ್ ಟೇಬಲ್ ನೋಡೋಕ್ಕೆ ಅಂತ ಹೋಗಿದ್ದೆ. ಬಿಕಾಸ್ ನಾನು ಆನ್ಲೈನಲ್ಲಿ ಒಂದು ಕನ್ಸೋಲ್ ಟೇಬಲ್ ನೋಡಿದ್ದೆ, ತುಂಬ ಸಖತ್ತಾಗಿತ್ತು. ಬಟ್ ಕ್ವಾಲಿಟಿ ಹೇಗೆ ಬರುತ್ತೋ ಹೇಗೋ ಗೊತ್ತಿರಲ್ವಲ್ಲ. ಸೊ ಅದಕ್ಕೆ ಬಾ ಫಸ್ಟ್ ಇಲ್ಲೇ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಪುನೀತ್ ಕರ್ಕೊಂಡು ಹೋಗಿದ್ರು. ಇಲ್ಲಿ JP ನಗರಲ್ಲಿ ಈ ಥರ ಫರ್ನಿಚರ್ ಶಾಪ್ಸ್ ಎಲ್ಲ ತುಂಬ ಜಾಸ್ತಿನೇ ಇದೆ. ಆ್ಯಂಡ್ ಇವರೆಲ್ಲ ತುಂಬ ಹೋಲ್ಸೇಲ್ ರೇಟಲ್ಲಿ ಸೆಲ್ ಮಾಡ್ತಾರೆ. ಸೊ ಅಫೋರ್ಡೆಬಲ್ ರೇಟ್ ಇರುತ್ತೆ, ಅದಕ್ಕೇ ಇಲ್ಲೂ ನೋಡ್ತಾ ಇದ್ವಿ. ಸೊ ನಮಗೆ ಶೂ ರ್ಯಾಕ್ ಥರ ಇರಬೇಕು, ಬಟ್ ಅದು ಶೂ ರ್ಯಾಕ್ ಥರ ಕಾಣಬಾರ್ದು, ಆ ರೀತಿಯಾಗಿ ಅಂದ್ಕೊತಾ ಇದ್ವಿ. ಸೊ ಅದು ಮಲ್ಟಿಪಲ್ ಯೂಸ್ ಮಾಡಬೇಕು ನಾವು ಆ ರ್ಯಾಕ್ನ ಅಂತ ಅಂದ್ಕೊಂಡಿದ್ವಿ. ಇಫ್ ಬೈ ಚಾನ್ಸ್ ನಮಗೆ ಶೂ ರ್ಯಾಕ್ ಆಗಿ ಇಷ್ಟ ಆಗಿಲ್ಲ ಅಂದರೆ ಒಂದು ಬುಕ್ ರ್ಯಾಕ್ ಆಗಿ ಕೂಡ ನಾವು ಇಟ್ಕೋಬೋದು ಅದನ್ನ, ಅಥವಾ ಏನಾದರೂ ಒಂದು ಸ್ಟೋರ್ ಮಾಡೋದಕ್ಕೆ ಇಟ್ಕೊಬೋದು. ಸೊ ಆ ರೀತಿಯಾಗಿರಬೇಕು ಅಂತ ಹೇಳ್ಬಿಟ್ಟು, ನನಗೆ ಈ ಥರ ಮುಂದೆಗಡೆ ಬರ್ತಾ ಇದೆಯಲ್ಲ ಸರ್ಕಲ್ಸ್, ಆ ರೀತಿಯೆಲ್ಲ ಇಷ್ಟ ಇರಲಿಲ್ಲ ತೊಗೊಳೋದಕ್ಕೆ. ಅದಕ್ಕೇ ಪ್ಲೇನ್ ಆಗಿರೋದನ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನೋಡಿದ್ವಲ್ಲ, ನಂಗೆ ತುಂಬ ಜಾಸ್ತಿ ಇಷ್ಟ ಆಯಿತು. ಆ್ಯಂಡ್ ಅದಕ್ಕೆ ಪ್ರಾಪರ್ ಸೈಜ್ ಇತ್ತು ನಮ್ಮ ಡೋರ್ ಪಕ್ಕಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ನಮ್ಮ ಈ ಥರ
ಇಂಟೀರಿಯರ್ ಏನು ಕಲರ್ ಇದೆ ಅಲ್ಲ ಅದಕ್ಕೆ ಸಖತ್ತಾಗಿ ಮ್ಯಾಚ್ ಆಗ್ತಿತ್ತು. ಸೊ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಆ್ಯಂಡ್ ಅದಾದ ನಂತರ ಸೆಂಟರ್ ಟೇಬಲ್ ನೋಡ್ತಾ ಇದ್ವಿ. ಸೊ ಸೆಂಟರ್ ಟೇಬಲ್ ನಮಗೆ ತುಂಬ ಫ್ಯಾನ್ಸಿಯಾಗಿ ಬೇಕಿತ್ತಿಲ್ಲ, ತುಂಬ ಪ್ಲೇನ್ ಆ್ಯಂಡ್ ಸೋಬರಾಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಏನಾದರೂ ಫ್ಯೂಚರಲ್ಲಿ ನಮ್ಮದು ಅಂತ ಒಂದು ಸ್ವಂತ ಮನೆ ಆದರೆ ಅಲ್ಲಿ ನೋಡ್ಕೊಳ್ಳೋಣ. ಇಲ್ಲಿ ನಮಗೆ ರಿಕ್ವೈರ್ಮೆಂಟ್ ಇದೆ ಒಂದು ಸೆಂಟರ್ ಟೇಬಲ್ದು, ಬೈ ಚಾನ್ಸ್ ಯಾರಾದರೂ ಬಂದರೂ ಈ ಥರ ಕಾಫಿ ಟೀ ಏನಾದರೂ ಕೊಟ್ಟರು ಇಡೋದಕ್ಕೆ ಜಾಗ ಇರೋದಿಲ್ಲ, ಕೆಳಗಡೆ ಇಡಬೇಕು. ಆ್ಯಂಡ್ ನಾವೇ ಬೈ ಚಾನ್ಸ್ ಲೈಕ್ ಡೈನಿಂಗ್ ಟೇಬಲ್ ಏನೂ ಪ್ಲ್ಯಾನ್ ಮಾಡ್ತಾ ಇಲ್ಲ ಅಲ್ವಾ. ಸೊ ಊಟ ಮಾಡಬೇಕಾದ್ರೂ ಕೂಡ ಅಷ್ಟೇ, ಸೆಂಟರ್ ಟೇಬಲ್ ಇದ್ದರೆ ಅದೇ ಸಾಕು ನಮ್ಮಿಬ್ಬರಿಗೆ ತಾನೇ ಅಂತ ಹೇಳ್ಬಿಟ್ಟು ಸೆಂಟರ್ ಟೇಬಲ್ನ ನೋಡ್ತಾ ಇದ್ವಿ. ಬಟ್ ನನಗೆ ಈ ಸೆಂಟರ್ ಟೇಬಲ್ ಬಂದು ಇದ್ದದ್ದು ಎಡ್ಜಸ್ ಬಂದು ತುಂಬ ಶಾರ್ಪ್ ಇತ್ತು. ಆ್ಯಂಡ್ ನನ್ನ ಮನೇಲಿ ನಮ್ಮ ಮಕ್ಕಳು ಸಿಕ್ಕಾಪಟ್ಟೆ ರಫ್ ಆ್ಯಂಡ್ ಟಫ್ ನನ್ನಿಬ್ಬರು ಮಕ್ಕಳು, ಅದಕ್ಕೆ ಶಾರ್ಪ್ ಎಡ್ಜ್ ಇರೋದು ಬೇಡ, ಈ ಥರ ಸಾಫ್ಟ್ ಎಡ್ಜ್ ಇರೋದು ತೊಗೊಳ್ಳೋಣ. ಮತ್ತು ಇದು ಬಂದು ಮಾರ್ಬಲ್ ಫಿನಿಶ್ ಇತ್ತು ಮೇಲ್ಗಡೆಗೆ. ಸೊ ಇದು ಬೇರೆ ಅಂಗಡಿನಲ್ಲಿ ಬಂದ್ವಿ. ಆ್ಯಂಡ್ ಮಾರ್ಬಲ್ ಫಿನಿಶ್ ಇದ್ದಿದ್ದು ಕೂಡ ನನಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೂ ನನಗೆ ಈ ಥರ ವೈಟ್ ಆ್ಯಂಡ್ ಬ್ರೌನ್ ಕಾಂಬಿನೇಷನಲ್ಲಿ ಬೇಕಿತ್ತು, ಬಿಕಾಸ್ ಅದು ತುಂಬ ಚೆನ್ನಾಗಿ ಹೋಗ್ತಿತ್ತು ನಮ್ಮ ಟಿ ವಿ ಶೋಕೇಸ್ಗೆ. ಸೊ ಅದನ್ನು ಕೂಡ ನೋಡಿದ್ವಿ. ಅದು ಸ್ವಲ್ಪ ಕಾಸ್ಟ್ಲಿ ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಸರಿ ಆಯಿತು ಬರ್ತೀವಿ ಮತ್ತೆ ಅಂತ ಹೇಳಿ ಬಂದುಬಿಟ್ವಿ. ಆ್ಯಂಡ್ ಹಾಗೆ ಆನ್ ದ ವೇ ಹೋಗಬೇಕಾದ್ರೆ ಇದೊಂದು ಬೇಕ್ರಿ ಥರ ಇದೆ, ತುಂಬ ದೊಡ್ಡದು, ತುಂಬ ಚೆನ್ನಾಗಿ ಕಾಣುತ್ತೆ ಹೊರಗಡೆಯಿಂದ ನೋಡೋದಕ್ಕೆ. ಸೊ ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದು ನಾರ್ಮಲ್ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿಬಿಟ್ಟು ಬಂದ್ವಿ. ತುಂಬ ಟೈಮ್ ಆಗಿತ್ತು, ನಾವು ಕೂಡ ಹೊರಗಡೆ ಎಲ್ಲೂ ಹೋಗ್ಬಿಟ್ಟು ಈ ಥರ ಸ್ನ್ಯಾಕ್ಸ್ಗೆ ಆ ಥರ ಎಲ್ಲ ಎಲ್ಲೂ ಹೋಗಿರಲಿಲ್ಲ. ಸೊ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದ್ವಿ. ಆ್ಯಂಡ್ ಸಿಂಬ ಬಂದು ತುಂಬ ಜಾಸ್ತಿ ಅವನಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತಾ, ಈ ಥರ ತಿನ್ನೋ ವಿಷಯದಲ್ಲಿ ಸ್ಪೆಷಲಿ ಅವ್ನು ಎಲ್ಲನೂ ಟೇಸ್ಟ್ ಮಾಡಬೇಕು, ಎಲ್ಲನೂ ಒಂದ್ಸತಿ ಟೇಸ್ಟ್ ಮಾಡಿಬಿಟ್ಟು ಅವ್ನಿಗೆ ಇಷ್ಟ ಆದರೆ ತಿಂತಾನೆ ಅದನ್ನು, ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ಅಷ್ಟು ತಿನ್ಕೊಂಡು ಸುಮ್ಮನೆ ಆಗಿಬಿಡ್ತಾನೆ ಆ ರೀತಿಯಾಗಿ. ಬಟ್ ಲಕ್ಷಿತ್ ಹಾಗಲ್ಲ, ಲೋಲ ಬಂದು ಅವ್ನು ತಿನ್ನೋದೇ ಇಲ್ಲ, ಅವನಿಗೆ ಲಿಟ್ರಲಿ ತುಂಬ ನೋಡೋದಕ್ಕೆ ಕಣ್ಣಿಗೆ ಅವನಿಗೆ ಇಷ್ಟ ಆಯಿತು ನನಗೆ ತಿನ್ನಬೇಕು ಅಂತ ಅನಿಸಿದ್ರೆ ಮಾತ್ರ ಅವ್ನು ತಿನ್ನೋದು. ಬಟ್ ಸಿಂಬ ಟೋಟಲ್ ಅಪೋಸಿಟ್ ಅದರಲ್ಲಿ ಹೇಳಬೇಕು ಅಂದರೆ. ಸೊ ನಾನು ಬಂದು ಇಲ್ಲಿ ವಡಾಪಾವ್ ತೊಗೊಂಡಿದ್ದೆ, ವಡಾಪಾವ್ ತಿಂತಾ ಇದ್ದೆ, ಹಾಗೆ ಅವನಿಗೆ ತಿನ್ನಿಸ್ದೆ ಒಂದು ಸ್ವಲ್ಪ ಇಷ್ಟಪಟ್ಟು ಒಂದು ಚೂರು ಚೂರು ತಿಂತಾ ಇದ್ದ. ಸೊ ಹಾಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದು ಹೊರಗಡೆ. ಅಂದರೆ ಏನಪ್ಪ ಅಂದರೆ ಮಕ್ಕಳು ಇದರೊಳಗೆ ತುಂಬ ಸೇಫಾಗಿರ್ತಾರೆ, ಕಂಪ್ಲೀಟ್ ಫುಲ್ ಗ್ಲಾಸ್ ಇದೆ ಆ್ಯಂಡ್ ಒಳಗಡೆ ಮಕ್ಕಳು ಸೇಫ್ ಆ ಥರ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ. ಸೊ ನೆಕ್ಸ್ಟ್ ಡೇ ಬಂದುಬಿಟ್ಟು ಈ ಸಂಜೆ ಹಂಗೆ ಪ್ಲಾಂಟ್ಸ್ ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ ಪುನೀತ್ ಆಫೀಸಿಂದ ಬಂದ ನಂತರ. ಸೊ ಏನೇ ನಾವು ಮಾಡೋದಿದ್ರು ಪುನೀತ್ ಆಫೀಸಿಂದ ಬಂದ ಮೇಲೇ ಮಾಡಬೇಕು, ಬಿಕಾಸ್ ಅವರು ಬೆಳಗ್ಗೆ ಆಫೀಸ್ಗೆ ಹೊರಟೋಗ್ತಾರೆ. ನೋಡಿ ನೋಡಿ ಹೇಗೆ ಓಡೋಗ್ತಾನೆ ನೋಡಿ ಇವನು, ಅವನ್ನ ನೋಡ್ತಾನೆ ಇರಬೇಕು. ಒಂದು ಸ್ವಲ್ಪ ನಾನು ಆ ಕಡೆ ಈ ಕಡೆ ನೋಡಿದ್ರೆ ಏನಾದರೂ ಒಂದು ತೀಟೆ ಕೆಲಸ ಮಾಡಿರ್ತಾನೆ. ಅದಕ್ಕೆ ಕ್ಯಾಮ್ರಾ ಈ ಥರ ಆ್ಯಂಗಲ್ಗೆಲ್ಲ ಹೋಗಿರೋದು, ಬೇಜಾರು ಮಾಡ್ಕೋಬೇಡಿ. ಬಟ್ ಮಕ್ಳು ಅಂದಮೇಲೆ ಇದೆಲ್ಲ ಆಗೋದು ಸಹಜಾನೇ. ಸೊ ಅವನ್ನ ಇಟ್ಕೊಂಡು ಆಮೇಲೆ ಒಂದು ಕಡೆಗೆ ನಿಂತ್ಕೊಂಡ್ಬಿಟ್ಟೆ, ಸ್ವಲ್ಪ ನಾನು ನಿಂತ್ಕೋತೀನಿ ನೀವು ನೋಡಿ ಅಂತ ಹೇಳಿಬಿಟ್ಟು ಪುನೀತ್ಗೆ ಹೇಳಿ. ಸೊ ಸ್ವಲ್ಪ ಪ್ಲಾಂಟ್ಸ್, ಪುನೀತ್ಗೆ ಇಂಡೋರ್ ಪ್ಲಾಂಟ್ಸ್ ಅಂದರೆ ತುಂಬ ಕ್ರೇಸ್, ಸೊ ಅದಕ್ಕೆ ನೋಡ್ತಾ ಇದ್ವಿ. ಆ್ಯಂಡ್ ಲೋಲಾದು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅದನ್ನು ಕೂಡ ಕೇಳಿದ್ರಿ ತುಂಬ ಜನ, ಲೈಕ್ ಲೋಲಾ ಫಸ್ಟ್ ಆಫ್ ಆಲ್ ಎಷ್ಟು ವರ್ಷ ಅವನಿಗೆ ಅಂತ ಕೂಡ ಕೇಳ್ತಾ ಇದ್ರಿ. ಸೊ ಲೋಲಾ ಅಂದರೆ ಲಕ್ಷಿತ್ ಬಂದುಬಿಟ್ಟು ಅವನಿಗೆ ಇವಾಗ 4.5 ಇಯರ್ಸ್, ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಇವಾಗ ಅವನಿಗೆ. ಆ್ಯಂಡ್ ಎಲ್ ಕೆ ಜಿನಲ್ಲಿದ್ದಾನೆ ಅವನು. ಸೊ ಇಂತಕ್ಕೆ 4 ವರ್ಷಕ್ಕೆ ಅಲ್ವಾ ಎಲ್ ಕೆ ಜಿ ಅಂತ ಕೂಡ ಅನ್ಕೋಬೋದು. ಬಟ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಗವರ್ಮೆಂಟ್ ಕ್ರೈಟೇರಿಯಾ ಇದೆ, ಮಗು 4 ಇಯರ್ಸ್ ತುಂಬಿದ ಮೇಲಷ್ಟೇ ಎಲ್ ಕೆ ಜಿಗೆ ಹೋಗೋಕ್ಕೆ ಸಾಧ್ಯ. ಸೊ ಹಂಗೆ ಸ್ಕೂಲ್ಗೆ ಅಂತ ಶೂಸ್ ಎಲ್ಲ ತೊಗೊಳೋಕೆ ಹೋಗಿದ್ವಿ. ಆ್ಯಂಡ್ ಇದು ಬಂದು ಫಸ್ಟ್ ಡೇ ಆಫ್ ಸ್ಕೂಲ್ದು ವೀಡಿಯೋ. ಆ್ಯಕ್ಚುಲಿ ನನಗೆ ಫಸ್ಟ್ ಡೇ ಆಫ್ ಸ್ಕೂಲ್ದು ಕಂಪ್ಲೀಟ್ ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡು ತುಂಬ ಆಸೆ ಇತ್ತು. ಬಟ್ ಶಾರ್ಟೇಜ್ ಆಫ್ ಟೈಮ್, ಫಸ್ಟ್ ಡೇ ಅಲ್ವಾ. ನಾನು ಕೂಡ ಅಷ್ಟೇ 6:30 ಎದ್ದಿದ್ದೆ, 6:30 ಅಲ್ಲ, ಇನ್ನೂ 6 o'clock ಎದ್ದಿದ್ದೆ. ಬಟ್ ಪ್ರಿಪರೇಷನ್ ಜಾಸ್ತಿ ಏನೂ ಮಾಡಿರಲಿಲ್ಲ. ಸೊ ತುಂಬ ಹರಿಬರಿನಲ್ಲಿದೆ, ಲೈಕ್ ನನಗೆ ತಲೆನೇ ಓಡ್ತಾ ಇರಲಿಲ್ಲ ಲಿಟ್ರಲಿ ಅವತ್ತು. ಆಮೇಲೆ ಬ್ರೇಕ್ಫಾಸ್ಟ್ ಕೂಡ ಅಷ್ಟೇ, ಹೆವಿ ಬ್ರೇಕ್ಫಾಸ್ಟ್ ಅಂದರೆ ಚಪಾತಿ, ಆಲೂಗೆಡ್ಡೆ ಪಲ್ಯ ಈ ಥರ ಎಲ್ಲ ಅಂದ್ಕೊಂಡು ಅದನ್ನು ಮಾಡ್ತಾ ಇದ್ನ. ಸೊ ಪ್ರಾಪರಾಗಿ ವ್ಲಾಗೇ ಮಾಡೋಕ್ಕಾಗಲಿಲ್ಲ ಅವತ್ತು. ಬಟ್ ಸ್ಟಿಲ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದು ಪುನೀತ್ ಬೆಳಗ್ಗೆ ನಾನು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದಾಗ ತೆಗೆದಂಥ ಕ್ಲಿಪ್ಪಿಂಗ್ ಅದು. ಆ್ಯಂಡ್ ನಾನು ಮಧ್ಯ ಏನೂ ಪ್ರಿಪರೇಷನ್ದು ವ್ಲಾಗ್ ಮಾಡ್ಕೊಳ್ಳಿಲ್ಲ. ಬಟ್ ಲೋಲಾ ಹೇಗೆ ಕಾಣಿಸ್ತಾ ಇದ್ದೇನೆ ಅಂತ ನೋಡ್ಬೋದು. ಸೊ ಒಂದು ಈ ಒಂದು ಕ್ಲಿಪ್ಪಿಂಗ್ನ ತಗೊಳ್ಳೋಣ, ಅಟ್ ಲೀಸ್ಟ್ ಫಸ್ಟ್ ಇದು ಒಂದು ಚೂರಾದರೂ ಇರಲಿ ಅಂತ ಹೇಳಿಬಿಟ್ಟು ಅವನು ಸ್ಕೂಲ್ ಡ್ರೆಸ್ಸಲ್ಲಿ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇರ್ತಾನೆ ಗೊತ್ತಾ, ತುಂಬ ಕ್ಯೂಟ್.
ಮುದ್ದಾಗಿ ಅನಿಸ್ತಿದೆ. ಸೊ ವೆಯ್ಟ್ ಮಾಡ್ತಾ ಇದ್ವಿ, ಆಲ್ಮೋಸ್ಟ್ ಲೈಕ್ 15 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ. ಫಸ್ಟ್ ಡೇ ಆಫ್ ದ ಸ್ಕೂಲ್ ಅಂದರೆ ನಮ್ಗೆ ಗೊತ್ತಿರಲಿಲ್ಲ ಎಷ್ಟು ಗಂಟೆಗೆ ಒಂದು ಬಸ್ ಬರುತ್ತೆ, ಸ್ಕೂಲ್ ಬಸ್ ಏನೂ ಗೊತ್ತಿರಲಿಲ್ಲ. ಸೊ ಅದಕ್ಕೇ ವೆಯ್ಟ್ ಮಾಡ್ಕೊಂಡಿದ್ವಿ. ಮಗ್ನೆ, ಆರ್ ಯು ರೆಡಿ? ಆರ್ ಯು ಎಕ್ಸೈಟೆಡ್? ಇಲ್ಲಿ ನೋಡ್ಬಿಟ್ಟು ಹೇಳಿ ಮಗ್ನೆ, ಖುಷಿ ಆಗ್ತೈತೆ ಸ್ಕೂಲ್ಗೆ ಹೋಗೋಕ್ಕೆ? ಏನಪ್ಪ, ನನ್ನ ಮಗ ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿಬಿಟ್ಟಿದ್ದಾರೆ ಸ್ಕೂಲ್ ಡ್ರೆಸ್ಸಲ್ಲಿ. ಹೇಗೆ ಅನ್ನಿಸ್ತಿದೆ ಮಗ್ನೆ ನಿಂಗೆ? ಸ್ಕೂಲ್ ಬಸ್ ಬರುತ್ತೆ ಈಗ, ಫೋನ್ ನೋಡ್ರಿ, ಕಾಲ್ ಮಾಡಿ. ಓ, ಲಂಚ್ ಬಾಕ್ಸ್ ಇಟ್ಕೊಂಡು ಸ್ಕೂಲ್ ಡ್ರೆಸ್ ಹಾಕೊಂಡು ರೆಡಿ ರೆಡಿ ರೆಡಿ. ಹಾಗೂ ಕೆಲವೊಂದು ಪಾರ್ಸೆಲ್ಸ್ ಕೂಡ ಬಂದಿದೆ. ಸೊ ಮೀಶೋಯಿಂದ ಮತ್ತು ಅಮೆಝಾನಿಂದ ಎಲ್ಲ ಕೆಲವೊಂದು ಮನೆಗೋಸ್ಕರ ಅಂತ ಹೇಳಿಬಿಟ್ಟು ತುಂಬ ಸಾಮಾನುಗಳೆಲ್ಲ ಆರ್ಡರ್ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ಕಿಚನ್ದು ಕಂಪ್ಲೀಟ್ ಸೆಟಪ್ ಮಾಡಬೇಕು ಅಂತ ತುಂಬ ಟೈಮಿಂದ ಅನ್ಕೊತಾನೇ ಇದ್ದೀನಿ, ಬಟ್ ಆಗ್ತಾನೇ ಇಲ್ಲ. ಎಲ್ಲನೂ ತರಿಸಿಟ್ಟಿದ್ದೀನಿ, ಆದರೆ ಸೆಟಪ್ ಅಂತೂ ನಿಜ ಇವಾಗಲೂ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಬಟ್ ಇನ್ನೂ ಆಗಿಲ್ಲ. ಕಿಚನ್ ಸೆಟಪ್ ಎಲ್ಲ ತರಿಸಿಟ್ಟಿರೋದು ಹಾಗೆ, ಬಾಕ್ಸಸ್ ಎಲ್ಲ ಇದೆ. ಸೊ ಪುನೀತ್ ಬಂದು ಅವ್ರಿಗೆ ಕ್ಯೂರಿಯಾಸಿಟಿ ಜಾಸ್ತಿ, ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಪ್ರತಿಯೊಬ್ಬರಿಗೂ ಈ ಕ್ಯೂರಿಯಾಸಿಟಿ ಇರುತ್ತೆ ಅನ್ಸುತ್ತೆ. ಈ ಬಾಕ್ಸ್ ನೋಡಿದ ತಕ್ಷಣ ಓಪನ್ ಮಾಡಿಬಿಟ್ಟು ಅದರೊಳಗೆ ಏನಿದೆ ಏನಿಲ್ಲ ಅಂತ ತಿಳ್ಕೊಳ್ಳೋ ಅಂಥ ಕ್ಯೂರಿಯಾಸಿಟಿ ತುಂಬ ಜಾಸ್ತಿ ಇರುತ್ತೆ. ಸೊ ನೋಡ್ಬೋದು ಎಲ್ಲ ಬಾಕ್ಸಸ್ಸು ಓಪನ್ ಮಾಡಿ ಇಟ್ಬಿಡ್ತಾರೆ. ಸೊ ಫ್ರಿಜ್ ಆರ್ಗನೈಸರ್ಸ್ ಮತ್ತು ಈ ಥರ ಕಿಚನ್ಗೆ ಅಂಥ ಕೆಲವೊಂದು ಈ ಥರ ಆರ್ಗನೈಸರ್ಸ್ ಕಂಟೈನರ್ಸ್ ಇದೆಲ್ಲನೂ ಕೂಡ ತರಿಸಿದ್ದೆ ಸ್ಟೋರೇಜ್ ಮಾಡೋದಕ್ಕೆ ಪ್ರತಿಯೊಂದೂ. ಸೊ ಅದನ್ನೇ ಓಪನ್ ಮಾಡಿ ನೋಡ್ತಾ ಇದ್ದಾರೆ. ಇದು ಬಂದು ಸೆರಾಮಿಕ್ದು, ಇದನ್ನು ನಾನು ಮೀಶೋಯಿಂದನೋ ಅಮೆಝಾನಿಂದನೋ ಮೀಶೋಯಿಂದನೇ ಅನಿಸುತ್ತೆ, ಹಾಂ ಮೀಶೋಯಿಂದನೇ ತರಿಸಿದ್ದು. ಆ ಒಂದು ಆರ್ಗನೈಸರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ನಿಮಗೆ ಇದ್ರದ್ದು ಕಂಪ್ಲೀಟ್ ವೈಟಿ ಶಾರ್ಟ್ಸಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಈ ಥರ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲಿ ನೋಡಿ ನೀವು, ನಿಮಗೂ ಕೂಡ ಇಷ್ಟ ಆಗುತ್ತೆ. ನಿಮಗೇನಾದರೂ ಬೇಕು ಅಂದರೆ ಹೇಳಿ, ನಾನು ಆ ಶಾರ್ಟ್ಸ್ ಇದರಲ್ಲಿ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ, ನೀವು ಅವಾಗ ಪರ್ಚೇಸ್ ಮಾಡ್ಕೊಬೋದು. ಸೊ ಈ ರೀತಿಯಾದಂಥ ಕೆಲವೊಂದು ಆರ್ಗನೈಸರ್ಸ್ನ ತರಿಸಿದ್ದೆ. ಇದು ಕಲರ್ ಕೂಡ ನೋಡ್ಬೋದು ನೀವು, ಎಷ್ಟು ಒಂಥರ ಪೇಸ್ಟಲ್ ಕಲರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದೆಲ್ಲ ಏನು ಗೊತ್ತಾ, ಕಿಚನ್ಗೆ ಹೊಸ ಲುಕ್ಕೇ ಕೊಡುತ್ತೆ ನಾವು ಆರ್ಗನೈಸ್ ಮಾಡಿದಾಗ. ಸೊ ಕಿಚನ್ದಂತೂ ಒಂದು ಪ್ರಾಪರ್ ಪ್ಲ್ಯಾನ್ ಇದೆ ನನ್ನ ತಲೆಯಲ್ಲಿ, ಈ ರೀತಿಯೇ ನಾನು ಕಿಚನ್ ಕಾಣಿಸ್ಬೇಕು ಅಂತ. ಸೊ ಅದನ್ನ ಮಾಡಿದ ಮೇಲೆ ಕಂಪ್ಲೀಟ್ ಕಿಚನ್ ಟೂರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾವ ರೀತಿಯಾಗಿ ಮೇಕ್ ಓವರ್ ಮಾಡಿದೆ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ, ಹಾಗೂ ಆರ್ಗನೈಸರ್ಸ್ ಎಲ್ಲೆಲ್ಲಿಂದ ತರಿಸ್ದೆ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಆಯಿತಾ? ಆ್ಯಂಡ್ ಸಿಂಬಾ ನೋಡ್ಬೋದು ಓಡಾಡ್ಕೊಂಡು ನಿಂತ್ಕೊಂಡಿದ್ದಾನೆ ಅಲ್ಲಿ. ಸೊ ಫ್ರಿಜ್ಗೂ ಕೂಡ ಸ್ವಲ್ಪ ಆರ್ಗನೈಸರ್ಸ್ ಬೇಕಿತ್ತು, ಬಿಕಾಸ್ ನನ್ನ ಫ್ರಿಜ್ ಹಾಲತ್ತಂತೂ ಯಾವ ರೀತಿಯಾಗಿದೆ ಅಂದರೆ ನಾನು ನಿಮಗೆ ಫ್ರಿಜ್ದು ಇದನ್ನು ವೀಡಿಯೋ ಮಾಡಿದಾಗ ತೋರಿಸ್ತೀನಿ. ಆ್ಯಂಡ್ ಆ ಬ್ಲೂ ಕಲರ್ ನೋಡಿ, ಅದು ಬಂದು ಕಂಪ್ಲೀಟ್ ಬ್ಲೂ ಕಲರ್ ಅಲ್ಲ, ಆಯಿತಾ? ಒಂಥರ ಟರ್ಕ್ವಿಶ್ ಬ್ಲೂ ಕಲರ್ ಬರುತ್ತಲ್ಲ ಆ ರೀತಿ ಪೇಸ್ಟಲ್ ಕಲರ್ಸಲ್ಲಿ ಸಕ್ಕತ್ತಾಗಿತ್ತು. ಆ್ಯಂಡ್ ಇದು ಈ ಥರದೊಂದು ಆರ್ಗನೈಸರ್ನ ತರಿಸಿದ್ದೆ, ಫ್ರಿಜ್ ಆರ್ಗನೈಸರ್ಸ್. ಮತ್ತು ಸ್ಟೋರೇಜ್ ಮಾಡೋದಕ್ಕೆ ತುಂಬ ಜಾಸ್ತಿ ನನ್ನ ಹತ್ರ ಆರ್ಗನೈಸರ್ಸ್ ಇಲ್ಲ. ಸೊ ಅದಕ್ಕೆ ಸ್ಟೋರೇಜ್ ಆರ್ಗನೈಸರ್ಸ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ತರಿಸಿದ್ದೀನಿ, ಬಿಕಾಸ್ ನನಗೆ ಒಂದೇ ಪ್ಯಾಟರ್ನಲ್ಲಿ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ನ ತರಿಸಿದ್ದೀನಿ, ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಕಿಚನ್ ಮೇಕ್ ಓವರ್ ವೀಡಿಯೋ ಆದಷ್ಟು ಬೇಗನೆ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರದ್ದು ವೀಡಿಯೋನಲ್ಲಿ ನೀವು ಪ್ರತಿಯೊಂದನ್ನು ನೋಡ್ಬೋದು. ಆ್ಯಂಡ್ ಇದೆಲ್ಲನೂ ನಾನು ಮೀಶೋಯಿಂದ ತರಿಸಿರೋದು, ಆಯಿತಾ? ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಏನು ಓಪನ್ ಮಾಡ್ತಾ ಇದ್ದಾರೆ, ಇದು ಪ್ರತಿಯೊಂದೂ ಮೀಶೋಯಿಂದ ತರಿಸಿರೋದು. ನಿಮಗೆ ಲಿಂಕ್ಸ್ ಬೇಕು ಅಂದರೆ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ, ಯಾವುದ್ರದ್ದಲ್ಲಾದರೂ ಲಿಂಕ್ಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ನಿಮ್ಮ ಜೊತೆ ಲಿಂಕ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಫ್ರೆಂಡ್ಸ್, ಇದು ಬಂದು ನೆಕ್ಸ್ಟ್ ಡೇ. ಸೊ ಈ ಕಂಪ್ಲೀಟ್ ವ್ಲಾಗಲ್ಲಿ ನೀವು ನೋಡಿದ್ರೆ ನಮ್ಮ ಶಾಪಿಂಗ್ಗೆ ಜಾಸ್ತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು, ಬಿಕಾಸ್ ಇದೆಲ್ಲ ತುಂಬ ಪೆಂಡಿಂಗ್ ಇತ್ತು. ಈ ಥರ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೆಗೆದಿಟ್ಕೊಂಡಿದ್ದೆ, ಏನೆಲ್ಲ ತರಿಸಿದ್ದೀನಿ ಅದನ್ನೆಲ್ಲ ತೋರಿಸೋದಕ್ಕೆ ಅಂತ ಹೇಳಿ, ಬಟ್ ಆಗಲೇ ಇಲ್ಲ ಕರೆಕ್ಟಾಗಿ ವೀಡಿಯೋಸ್ ಮಾಡೋದಕ್ಕೆ. ಸೊ ಅದಕ್ಕೆ ಈ ಕಂಪ್ಲೀಟ್ ವ್ಲಾಗಲ್ಲಿ ಇಡೀ ವಾರ ಬರೀ ನಮ್ಮ ಮನೆಗೆ ಡೈಲಿ ಒಂದೊಂದು ಎರಡೆರಡು ಪಾರ್ಸೆಲ್ ಬರ್ತಾನೇ ಇತ್ತು. ಸೊ ಈ ರೀತಿಯಾದಂಥ ಒಂದು ಇದನ್ನು ತರಿಸ್ಕೊಂಡಿದ್ದೀವಿ. ಇದು ಬಂದು ಪ್ಲಾಂಟರ್ಸ್. ಸೊ ನರ್ಸರಿಗೆ ಹೋಗಿದ್ವಲ್ಲ ಮೊನ್ನೆ, ನೋಡಿರ್ತೀರ ನೀವು. ಸೊ ಆ ಅದಕ್ಕೆ ಪ್ಲಾಂಟ್ಸ್ ಎಲ್ಲ ತೊಗೊಂಬರೋಣ. ಫಸ್ಟು ಪ್ಲಾಂಟರ್ಸ್ನ ಪರ್ಚೇಸ್ ಮಾಡಿಬಿಡೋಣ, ಸೊ ದಟ್ ಪ್ಲಾಂಟ್ಸ್ ಆಮೇಲೆ ತಂದಾಗ ಪ್ಲಾಂಟರ್ಸಲ್ಲಿ ಇಡೋದಕ್ಕೆ ಕರೆಕ್ಟಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿಯಾದಂಥ ಪ್ಲಾಂಟರ್ಸ್ನ ಪರ್ಚೇಸ್ ಮಾಡಿದ್ರು. ಆ್ಯಂಡ್ ಇದರಲ್ಲಿ ಏನು ಗೊತ್ತಾ, ಲೈಕ್ ಇದು ಬಂದು ಸೆಟ್ ಆಫ್ 3 ಪ್ಲಾಂಟರ್ಸ್, ಆಯಿತಾ? ಅದರದ್ದು ಏನು ಈ ಸ್ಟ್ಯಾಂಡ್ ಎಲ್ಲ ಇದೆಯಲ್ಲ, ತುಂಬ ಚೆನ್ನಾಗಿ ಸ್ಟರ್ಡಿಯಾಗಿದೆ, ಬಟ್ ನಮಗೆ
ಇದರಲ್ಲಿ ಒಂದು ಮೋಸ ಆಯಿತು. ಆ್ಯಕ್ಚುಲಿ ಇದನ್ನು 2 ಸತಿ ಪುನೀತ್ ರಿಟರ್ನ್ ಮಾಡಿ ವಾಪಸ್ ತರಿಸಿದ್ರು, ಬಟ್ ಸ್ಟಿಲ್ ಅದೇನೋ ಗೊತ್ತಿಲ್ಲ. ಈ ಥರ ಸ್ಟ್ಯಾಂಡ್ ಮಾತ್ರ 3 ಕೊಟ್ಟಿದ್ದಾರೆ, ಆದರೆ ಆ ಪ್ಲಾಂಟರ್ಗೆ ಆ ಒಂದು ಬಕೆಟ್ ಥರ ಕೊಡ್ತಾರಲ್ಲ ಅದನ್ನು ಬರೀ 2 ಕೊಟ್ಟಿದ್ದಾರೆ. ಸೊ ಅದೊಂದು ಬೇಜಾರಾಯಿತು. ಇದನ್ನು ಬಂದು ನಾವು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು, ವೆರಿಫೈಡ್ ಸೆಲ್ಲರ್ ಹತ್ರನೇ ಪರ್ಚೇಸ್ ಮಾಡಿದ್ದು, ಬಟ್ ಗೊತ್ತಿಲ್ಲ 2 ಸತಿನೂ ಹಾಗೆ ಆಯಿತು, 2 ಸತಿ ರಿಟರ್ನ್ ಮಾಡಿದ್ದಾರೆ, ಬಟ್ ಹಾಗೆ ಆಯಿತು. ಸರಿ ಆಯಿತು ಹೋಗಲಿ ಬಿಡು ಅಂತ ಇಟ್ಬಿಟ್ಟು ಬಿಡು ಇರಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹಾಗೆ ಇಟ್ಕೊಂಡಿದ್ದಾರೆ. ಆ್ಯಂಡ್ ಮತ್ತು ಈ ಥರ ಪ್ಲಾಂಟಸ್ ನೋಡಿ, ಈ ಥರ ಬಕೆಟ್ಸು ಬರೀ 2 ಕೊಟ್ಟಿದ್ದಾರೆ, 3 ಇರಬೇಕು ಬಟ್ 2 ಕೊಟ್ಟಿದ್ದಾರೆ, ಗೊತ್ತಿಲ್ಲ ಯಾಕೆ ಅಂತ. ಅದು 2 ಬರುತ್ತೋ ಏನೋ ಅದು ಗೊತ್ತಿಲ್ಲ ನಮಗೆ. ಆ್ಯಂಡ್ ಮಕ್ಕಳನ್ನ ಇಟ್ಕೊಂಡು ಏನೊಂದು ಸೆಟಪ್ ಮಾಡ್ತೀವಿ ಅಂತ ಅಂದರೆ ಅದು ತುಂಬ ಜಾಸ್ತಿ ಕಷ್ಟ. ಬಿಕಾಸ್ ಎಸ್ಪೆಷಲಿ ನಾವು ವ್ಲಾಗ್ ಮಾಡಿಕೊಂಡು ಸೆಟಪ್ ಮಾಡ್ತೀವಿ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಇದು ಬಂದು ಒಂದು ಲ್ಯಾಂಪ್ನ ತರಿಸಿದ್ದೀವಿ. ಸೊ ತುಂಬ ಚೆನ್ನಾಗಿದೆ ಈ ಲ್ಯಾಂಪ್, ನನಗೆ ನಮ್ಮ ಅಮ್ಮನ ಮನೆಯಲ್ಲೂ ಕೂಡ ಇದೆ, ನೀವು ನೋಡಿರ್ತೀರ. ಸೊ ಅಲ್ಲಿ ಕೂಡ ನಾನು ತುಂಬ ಇಷ್ಟಪಟ್ಟು ಮಮ್ಮಿ ಮನೆಗೆ ಆ ಲ್ಯಾಂಪ್ನ ತರಿಸಿದ್ದೆ. ಸೊ ಅದೇ ರೀತಿಯಾದಂಥ ಲ್ಯಾಂಪ್ನ ನಮ್ಮ ಮನೆಗೂ ಕೂಡ ತರಿಸಿದ್ದೀನಿ. ಸೊ ಈ ಲ್ಯಾಂಪ್ನ ತರಿಸಿದಾಗ ಲಕ್ಷಿತ್ ಹೇಳ್ತಾ ಇದ್ದ, ಅಮ್ಮ ಅಮ್ಮಮ್ಮನ ಮನೆ ಥರ ಮಾಡ್ತಾ ಇದೆಯಾ ನಮ್ಮ ಮನೇನ ನೀನು ಅಂತ ಹೇಳ್ತಾ ಇದ್ದ. ಲ್ಯಾಂಪ್ ಅಂದ್ರೆ ಹಿಂಗೆ ಲೈಟ್ ಬರುತ್ತಲ್ಲ ಮಗ್ನೆ, ಯಾರಿಗೆ ಅಂದ್ರೆ ಮನೆಗೆ. ನಿಂಗ್ ಭಯ ಆಗಿತ್ತಲ್ವಾ ಮಲ್ಕೋಬೇಕಾದ್ರೆ? ಆಗ್ಬಾರ್ದು ಭಯ, ಆದ್ರೆ ಸ್ಟ್ರಾಂಗ್ ಆಗಿರ್ಬೇಕು. ವೀಕ ನೀನು? ಇವ್ ನೋಡಿ ದೊಡ್ಡಣ್ಣ. ಏ ಸಿಂಬಾ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ನೋಡು, ಏನ್ ತಿಂತಾ ಇದೆಯಾ? ಬರೀ ಶೂಸ್ ಹಾಕೊಂಡು ಓಡಾಡೋದೇ ಕೆಲಸ. ಸಿಂಬಾ ಸುಮ್ಮನೆ ತಲೆನೋ ಬಿಚ್ಚು, ಶೂಸ್ ಬಿಚ್ಚು, ಬಿಚ್ಚು ಶೂಸ್ನ ನೋಡಿ ನೋಡಿ, ಶೂಸ್ ಬಿಚ್ಚು ಮಗ್ನೆ, ಬಿಚ್ಚು ಮಗ್ನೆ. ಚೆನ್ನಾಗಿ ಲೈಟ್ ಬರ್ಲಿ ಲಕ್ಷಿತ್ಗೆ ಓದಕ್ಕೆ ಅಂತ. ಹೆಂಗೆ ನಾವು ಚೆನ್ನಾಗಿದೆ ಹಾಕ್ರಿ, ಫುಲ್ ಕನೆಕ್ಟ್ ಮಾಡು. ಸೊ ಫ್ರೆಂಡ್ಸ್, ಲಿವಿಂಗ್ ರೂಮ್ಗೆ ಅಂತ ಈ ರೀತಿಯಾದಂಥ ಒಂದು ಲ್ಯಾಂಪ್ನ ತರಿಸಿದ್ರು ಪುನೀತ್. ಆ್ಯಕ್ಚುಲಿ ನಮ್ಮ ಮಮ್ಮಿ ಮನೆಯಲ್ಲೂ ಕೂಡ ಇದೆ, ಇದನ್ನು ನೋಡಿರ್ತೀರ ನೀವು ತುಂಬ ವ್ಲಾಗ್ಸಲ್ಲಿ. ಇದು ಆ್ಯಕ್ಚುಲಿ ಚೆನ್ನಾಗಿ ಕಾಣುತ್ತೆ ಅಂದರೆ ಡಿಫ್ರೆಂಟ್ ಲುಕ್ಕೇ ಕೊಡುತ್ತೆ ಲಿವಿಂಗ್ ರೂಮ್ಗೆ. ಲ್ಯಾಂಪ್ಸ್ನ ಲಿವಿಂಗ್ ರೂಮಲ್ಲಿ ಅಥವಾ ಬೆಡ್ರೂಮಲ್ಲಿ ಇಟ್ಟಾಗ ಬರೀ ನೀವು ಈ ಥರ ಡಿಮ್ ಲೈಟ್ ಬೇಕು ಅಂತ ಅಂದಾಗ ನೀವು ಈ ಥರ ಬೈ ಚಾನ್ಸ್ ನಿಮಗೆ ಸೀಲಿಂಗಲ್ಲಿ ಡಿಮ್ ಲೈಟ್ಸ್ ಇಲ್ಲ ಅಂತಂದರೆ ನೀವು ಈ ಥರ ಲ್ಯಾಂಪ್ಸ್ನ ಇಟ್ಕೊಬೋದು, ಆ ವೈಬೇ ಬೇರೆ ಬರುತ್ತೆ. ಸೊ ಈ ರೀತಿಯಾಗಿ ಮನೇನ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಸೆಟಪ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಕೆಲವೊಂದು ಐಟಮ್ಸ್ನ ತರಿಸ್ತಾ ಇದ್ದೀವಿ. ಸೊ ಈ ಐಟಮ್ಸ್ ಎಲ್ಲ ಬೈ ಚಾನ್ಸ್ ನಾವು ಮುಂದೆ ನಮ್ಮ ಮನೆ ಅಂತ ಮಾಡ್ಕೊಂಡ್ರು ಅಥವಾ ಬೇರೆ ಯಾವುದೇ ಮನೆಗೆ ನಾವು ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತೀವಿ ಅಂತಂದ್ರೂ ಅಲ್ಲಿ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ
ತುಂಬ ಯೋಚನೆ ಮಾಡಿ ತುಂಬ ನೋಡಿ ನೋಡಿ ಕೆಲವೊಂದು ವಸ್ತುಗಳನ್ನ ತರಿಸ್ತಾ ಇದ್ದೀವಿ. ಐ ನೋ ತುಂಬ ಜನ ಹೇಳ್ಬೋದು ಸುಮ್ಮನೆ ವ್ಯರ್ಥ ಖರ್ಚುಗಳನ್ನ ಮಾಡಿಬಿಡಿ ಸುಪ್ರಿಯಾ, ಸೇವ್ ಮಾಡ್ಕೊಳ್ಳಿ ಅಂತ. ಸೊ ವ್ಯರ್ಥ ಖರ್ಚು ಅಂತ ನಿಜ ಮಾಡ್ತಾ ಇಲ್ಲ, ಸೇವ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಇದೆಲ್ಲ ಏನಪ್ಪ ಅಂದರೆ ಇವಾಗ ನಾನು ಕಾಂಟೆಂಟ್ ಕ್ರಿಯೇಟರ್ ಆಗಿಬಿಟ್ಟು ನನ್ನ ಮನೇನ ಫುಲ್ ಖಾಲಿ ಖಾಲಿಯಾಗೂ ಇಡೋಕ್ಕಾಗೋದಿಲ್ಲ, ಖಾಲಿ ಖಾಲಿ ಮನೇನ ಯಾರೂ ಸಹ ನೋಡೋಕ್ಕೆ ಇಷ್ಟಪಡೋದಿಲ್ಲ. ಸೊ ಕೆಲವೊಂದು ಕಾರ್ನರ್ಸ್ನ ನಾನು ಡೆಕೋರೇಟ್ ಮಾಡಲೇಬೇಕಾಗುತ್ತೆ. ಸೊ ಬೀಂಗ್ ಅ ಕಾಂಟೆಂಟ್ ಕ್ರಿಯೇಟರ್ ಅದನ್ನ ನನ್ನ ಕೆಲಸ ಅಂದಮೇಲೆ ನಾನು ಅದನ್ನ ಚೆನ್ನಾಗಿ ಮಾಡಲೇಬೇಕು. ಸೊ ಪುನೀತದ್ದು ಅದೇ, ನಿನ್ನ ಕೆಲಸ ಅಂದಮೇಲೆ ನಾನು ಚೆನ್ನಾಗಿ ಮಾಡಬೇಕು, ಅದನ್ನ ನೀಟಾಗಿ ಮಾಡು. ಆ್ಯಂಡ್ ನೀಟಾಗಿ ಒಂದು ಸೆಟಪ್ ಅಂತ ಮಾಡ್ಕೊ. ಇವಾಗ ನಾನೊಂದು ಶಾರ್ಟ್ಸ್ದು ಒಂದು ಬ್ರ್ಯಾಂಡ್ದೇ ಒಂದು ವಿಡಿಯೋ ಮಾಡಬೇಕು ಅಂದ್ರೂ ಬ್ರ್ಯಾಂಡ್ಸ್ ಕೂಡ ಹೇಳ್ತಾರೆ ನಿಮ್ಮ ಬ್ಯಾಕ್ಗ್ರೌಂಡ್ ಬಂದು ಏಸ್ಥೆಟಿಕ್ ಆಗಿರಬೇಕು, ಆ ಥರ ಬ್ಯಾಕ್ಗ್ರೌಂಡಲ್ಲಿ ಇದ್ಕೊಂಡು ಮಾಡಿ, ಪ್ಲೇನ್ ಬ್ಯಾಕ್ಗ್ರೌಂಡ್ ಬೇಕು ಅಥವಾ ಗ್ರೀನರಿ ಬ್ಯಾಕ್ಗ್ರೌಂಡ್ ಬೇಕು, ಡಿಪೆಂಡ್ಸ್ ಅಪಾನ್ ದ ಪ್ರಾಡಕ್ಟ್ ಅಲ್ವಾ. ಸೊ ಅದಕ್ಕೇ ಕೆಲವೊಂದನ್ನ ತರಿಸ್ತಾ ಇದ್ದೀನಿ. ಇರ್ಲಿ ಬಿಡ್ರಿ, ಅದು ಅದ್ರ ಮೇಲೆ ಪ್ಲಾಂಟ್ ಇಡೋಣ ಪುನಿ, ಅದು ಓಪನ್ ಮಾಡು. ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ನಾವು ತರಿಸಿರುವಂಥ ಪ್ರಾಡಕ್ಟ್ಸ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಿಂಬ ನೋಡಿ ಬಾಕ್ಸ್ ಒಳಗೆ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಾನೆ. ಲಕ್ಷಿತ್ ಅಂತೂ ಕ್ವೆಶನ್ಸ್ ಕೇಳಿದ್ದೆ ಕೇಳಿದ್ದು, ಆ ಲ್ಯಾಂಪ್ ಬಗ್ಗೆ ಅದು ಹೇಗೆ ಅದು ಏನು ಅಮ್ಮಮ್ಮ ಮನೆಯಲ್ಲೂ ಇದೆ ಅದೇ ಥರ ತರಿಸಿದ್ದೀರಾ? ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಒಂದು ಬುದ್ಧ ಫೋಟೋ ಫ್ರೇಮ್ ಕೂಡ ಇದೆಯಲ್ಲ, ಸೊ ಆ ಫೋಟೋ ಫ್ರೇಮ್ನ ಕೂಡ ನೋಡ್ಬಿಟ್ಟು ಇದು ಅಮ್ಮಮ್ಮ ಮನೇಲಿ ಇದೆ ತಾನೇ, ಇದೇ ಥರ ತರಿಸಿದ್ದೀರಾ ನೀವು ಅಂತ ಹೇಳ್ತಾ ಇದ್ದ. ಓಕೆ ಫ್ರೆಂಡ್ಸ್, ಏನು ವಿಡಿಯೋ ಎಂಡಿಗೆ ಬರ್ತಾ ಇದೆ, ಇನ್ನೂ ಎಂಗೇಜ್ಮೆಂಟ್ ಡೇಟ್ ಹೇಳಿಲ್ವಲ್ಲ ಇವರು ಅಂತ ಅನ್ಕೊತಾ ಇರ್ಬೋದು, ಏನು ಹೇಳಲ್ವ ಈ ವಿಡಿಯೋನಲ್ಲಿ ಅಂತ ಕೂಡ ತುಂಬ ಜನ ಡೌಟ್ ಮಾಡ್ತಾ ಇರ್ಬೋದು. ಬಟ್ ಇಲ್ಲ, ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡ್ಕೊತೀನಿ. ಸೊ ಏನಪ್ಪ ಅಂದರೆ ನನ್ನ ಮೈದನ ಎಂಗೇಜ್ಮೆಂಟ್ ಬಂದು ಒಂದು 15 ಡೇಸ್ ಅಷ್ಟೇ ಇರೋದು ಅಂತಲೇ ಹೇಳ್ಬೋದು. ಸೊ ಜಸ್ಟ್ 15 ಡೇಸ್ ಇದೆ ನಮಗೆ. 15 ಡೇಸ್ ಅಂದರೆ ಯಾವತ್ತು ಅಂತ ನೀವೊಂದು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ಅಂದರೆ ಇವತ್ತು ಡೇಟ್ ಬಂದು, ಸೊ ನಾನು ರೆಕಾರ್ಡ್ ಮಾಡ್ತಾ ಇರೋ ಡೇಟ್ ಬಂದು 18. ಸೊ 18th ನಾ 15 ಡೇಸ್ ಕೂಡ ಇಲ್ಲ, 15 ಡೇಸ್ಗಿಂತಲೂ ತುಂಬ ಕಡಿಮೆ ಇದೆ. ಸೊ ಬೇಸಿಕಲಿ ಸುಮಂತ್ ಎಂಗೇಜ್ಮೆಂಟ್ ಬಂದು ಜುಲೈ ಮಂತಲ್ಲಿದೆ. ಆ್ಯಂಡ್ ಜುಲೈ ಮಂತಲ್ಲಿ ಕರೆಂಟ್ ಹೋಯಿತು. ಸೊ ಜುಲೈ ತಿಂಗಳಲ್ಲಿ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಆಷಾಢ ಕೂಡ ಬರ್ತಾ ಇದೆ. ಆ್ಯಂಡ್ ಆಷಾಢದಲ್ಲಿ ನಾವು ಯಾವುದೇ ರೀತಿಯಾದಂಥ ಈ ಥರ ಒಳ್ಳೆಯ ಕಾರ್ಯಗಳು ಏನೂ ಮಾಡೋದಿಲ್ಲ. ಸ್ಪೆಷಲಿ ಮದುವೆ ಕಾರ್ಯ ಆಗಲಿ ಅಥವಾ ಮನೆಯದು ಏನಾದರೂ ಭೂಮಿ ಪೂಜೆ ಅಥವಾ ಮನೆ ತಗೊಳ್ಳೋದು ಕಟ್ಟಿಸೋದು ಈ ಥರ ಒಳ್ಳೊಳ್ಳೆ ಇದೆಲ್ಲ ಮಾಡೋದಿಲ್ಲ ಅಲ್ವಾ. ಸೊ ಆಷಾಢಕ್ಕಿಂತ ಮುಂಚೆನೇ ಅವರ ಎಂಗೇಜ್ಮೆಂಟ್ ಇದೆ. ಆ್ಯಂಡ್ ಆಷಾಢ ಬಂದು ಜುಲೈ 6th ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ನಮಗೆ ಉಳಿದಿರೋ ಡೇಟ್ಸ್ ಬಂದು ಜುಲೈ 1st ಹಿಡಿದು ಜುಲೈ 5th ತನಕ. ಸೊ ಈ 5 ದಿನದಲ್ಲಿ, ಈ 5 ದಿನಗಳಲ್ಲಿ ಒಂದು ದಿನ ಸುಮಂತಿನ ಎಂಗೇಜ್ಮೆಂಟ್ ಇದೆ. ಆ್ಯಂಡ್ ಹಾನೆಸ್ಟಾಗಿ ಹೇಳಬೇಕು ಅಂದರೆ ನಾನು ಪ್ರಾಪರ್ ಡೇಟ್ನ ಇವತ್ತು ರಿವೀಲ್ ಮಾಡ್ತಾ ಇಲ್ಲ, ಬಟ್ ನೋಡೋಣ ಹತ್ತಿರ ಮಾಡಿಕೊಂಡು ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ಆ್ಯಕ್ಚುಲಿ ರಿವೀಲ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಏನೂ ಇಲ್ಲ, ಬಟ್ ಸ್ಟಿಲ್ ಯಾಕಪ್ಪ ಅಂತ ಅಂದರೆ ಒಂದು ಇರುತ್ತಲ್ವ ಅದು ಮನಸ್ಸಲ್ಲಿ, ಅದೊಂದು ಸ್ವಲ್ಪ ಪರ್ಸ್ನಲ್ ಆಗಿರಲಿ ಅಂತ. ಬಟ್ ಡೆಫಿನೆಟ್ಲಿ ಆದಷ್ಟು ಹತ್ತಿರ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಯಾವತ್ತು ಎಂಗೇಜ್ಮೆಂಟ್ ಇರೋದು ಏನು ಎತ್ತ ಅಂತೆಲ್ಲ ಹತ್ತಿರ ಮಾಡ್ಕೊಂಡು ಶೇರ್ ಮಾಡ್ಕೊತೀನಿ. ಲಿಟ್ರಲಿ ನಮಗೆ ಒಂದು 15 ಡೇಸ್ ಒಳಗಡೆ ಅಷ್ಟೇ ಟೈಮ್ ಇರೋದು. ಆ್ಯಂಡ್ ಈ ಒಂದು 15 ಡೇಸ್ ಒಳಗಡೆ ಇರುವಂಥ ಟೈಮಲ್ಲಿ ತುಂಬ ಕೆಲಸಗಳಿದೆ. ಬಿಕಾಸ್ ಹುಡುಗಿದೇನೋ ನಾವು ನೆನ್ನೆ ಹೋಗ್ಬಿಟ್ಟು ಸಾರಿ ತೊಗೊಂಬಂದ್ವಿ ಹುಡುಗಿಗೆ, ಬಟ್ ಮದುವೆ ಹೆಣ್ಣಿಗೆ ನೆನ್ನೆ ಹೋಗ್ಬಿಟ್ಟು ಎಂಗೇಜ್ಮೆಂಟ್ ಸಾರಿನ ಪರ್ಚೇಸ್ ಮಾಡಿದ್ವಿ. ನಮ್ಮ ಕಡೆಯಿಂದ ಒಂದು ಸಾರಿ ಕೊಡಬೇಕಲ್ಲ ಅದನ್ನ, ಅದರ ಬ್ಲಾಗ್ ಕೂಡ ಮುಂದೆ ಬರ್ತಾ ಇದೆ. ಮಿಸ್ ಮಾಡ್ತಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಎಲ್ಲ ಬ್ಲಾಗ್ಸು ನೀವು ನೋಡ್ಬೋದು ಅವಾಗ. ಆ್ಯಂಡ್ ಸುಮಂತ್ ಶಾಪಿಂಗ್ ಇದೆ, ಸೊ ಸುಮಂತ್ ಶಾಪಿಂಗ್ ಮಾಡಬೇಕು. ಮತ್ತು ನನ್ನ ಸಾರಿ ಇದೆ ನನ್ನ ಹತ್ರ, ಸೊ ಅದರದ್ದು ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕು. ಸೊ ಈ ಥರ ಎಲ್ಲ ತುಂಬ 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 ಕೆಲಸಗಳಿದೆ. ಮಕ್ಳಿಗೆ ಶಾಪಿಂಗ್ ಮಾಡಿಲ್ಲ, ಪುನೀತಿಗೆ ಶಾಪಿಂಗ್ ಮಾಡಿಲ್ಲ. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ, ಸೊ ಎಂಗೇಜ್ಮೆಂಟ್ ಅಂದರೆ ನಮಗೆ ಹುಡುಗನ ಮನೆಯವ್ರಿಗೆ ತುಂಬ ಕೆಲಸಗಳಿರುತ್ತೆ, ತಟ್ಟೆ ತುಂಬೋದು ಅದು ಇದು ಎಲ್ಲ ಸಿಕ್ಕಾಪಟ್ಟೆ ಇರುತ್ತೆ, ಅದೆಲ್ಲ ನೀವು ಮುಂದೆ ಬ್ಲಾಗ್ಸಲ್ಲಿ ನೋಡೇ ನೋಡ್ತೀರ. ಸೊ ಅದರದ್ದೆಲ್ಲ ತುಂಬ ಶಾಪಿಂಗ್ಸ್ ಬಾಕಿ ಇದೆ, ಉಳಿದಿದೆ ಇನ್ನು. ಆ್ಯಂಡ್ ಎಸ್, ಇಷ್ಟೆಲ್ಲ ಕೆಲಸ ಇದೆ, ಸೊ ಸ್ವಲ್ಪ ಬ್ಯುಸಿನೇ ನಡೀತಾ ಇದ್ದೀವಿ.
ನಿಜ ಹೇಳ್ಬೇಕು ಅಂದ್ರೆ ಲೈಕ್ ಲಚ್ಚು ಮದ್ವೆ ಆದ ನಂತರ, ಇವಾಗ ಸುಮಂತಿನ ಮದ್ವೆ, ಸೊ ಇದೇ ಲಚ್ಚು ಮದ್ವೆ ಆ ಒಂದು ಶುಭ ಕಾರ್ಯ ಆದ ನಂತರ ನಮ್ಮ ಮಕ್ಳು ಹುಟ್ಟಿದ್ದು ಅದೆಲ್ಲ ಅಂತೂ ಆಗೇ ಆಯ್ತು. ಬಟ್ ಒಂದು ದೊಡ್ಡ ಇವೆಂಟ್ ಅಂತ ಆಗ್ತಾ ಇರೋದು ನನ್ನ ಮೈದಿನ ಮದ್ವೆ. ಸೊ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀವಿ, ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಎಲ್ಲರಲ್ಲೂ ಇದೆ. ಅಂಡ್ ಬಿಕಾಸ್ ನಾನಂತೂ ಫಸ್ಟ್ ಟೈಮ್ ಈ ತರ ಗಂಡಿನ ಮನೆ ಕಡೆಯವರಾಗಿ ಹೋಗ್ತಾ ಇರೋದ್ರಿಂದ ತುಂಬಾ ಜಾಸ್ತಿ ಎಕ್ಸೈಟೆಡ್ ಆಗಿದ್ದೀನಿ. ತುಂಬಾ ಕೆಲಸಗಳಿದೆ ಅಂಡ್ ಹಿರಿಯ ಸೊಸೆಯಾಗಿ ತುಂಬಾ ಜವಾಬ್ದಾರಿಗಳಿದೆ, ಸೊ ಅದನ್ನೆಲ್ಲ ನಿಭಾಯಿಸಬೇಕು. ಸೊ ಎಸ್ ಫ್ರೆಂಡ್ಸ್, ಇದಷ್ಟು ಇದೆ. ಮುಂದೆ ಬ್ಲಾಗ್ಸ್ ತುಂಬಾ ಎಕ್ಸೈಟೆಡ್ ಬ್ಲಾಗ್ಸ್ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಎಲ್ಲ ಬ್ಲಾಗ್ಸ್ನು ನೋಡಿ, ಇಷ್ಟಪಡಿ, ಕಾಮೆಂಟ್ ಮಾಡಿ, ತಿಳಿಸಿ ನಾನು ಹೇಗೆ ಪ್ರಿಪೇರ್ ಮಾಡಲಿ, ಎಂಗೇಜ್ಮೆಂಟ್ಗೆ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೋಬಹುದು ನನ್ನನ್ನು ನಾನು, ಆ್ಯಂಡ್ ಮದುವೆಗೆ ಯಾವ ಥರ ಪ್ರಿಪೇರ್ ಆಗ್ಬೋದು. ಸೊ ನಿಮ್ಮಲ್ಲಿ ಏನಾದರೂ ಐಡಿಯಾಸ್ ಇದ್ರೆ ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿಗೆ ಇವತ್ತಿನ ವೀಡಿಯೋನ ಕೂಡ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಪುಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.